हाय फ्रेंड्स वेलकम बैक टू माय चैनल दिस इज मणिकंठ इवत्तिन टॉपिक एनंद्रे लास्ट ऑन 5 डेज बैक नॉर्थ कोरिया मूर जन हाई स्कूल विद्यार्थिगळन्न पब्लिक अल्ली शूट माडि सायिसिदारे आ विद्यार्थिगळु माडिरो तप्पेनु हागू नॉर्थ कोरियादल्ली इरतक्कंत अत्यंत क्रूरवाद रूल्स कानूनुगळेनु अंत नोडोण आ मूर जन हाई स्कूल विद्यार्थिगळल्ली ओब्ब विद्यार्थी बंदु अवर तंदे एरडने हेंडतिन कोले माडिदंत अपराधि ಇನ್ನಿಬ್ರು ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥ ತಪ್ಪೇನು ಅವ್ರು ಏನು ಕೊಲೆ ಮಾಡಲ್ಪಟ್ರು ಅಂತ ನೀವು ಕೇಳಿದರೆ ನೀವು ನಗ್ಬೋದು. ಯಾಕಂದರೆ ನಮ್ಮಲ್ಲೆಲ್ಲ ಅದೆಲ್ಲ ಸರ್ವೇ ಸಾಮಾನ್ಯ ಇಂಡಿಯಾದಲ್ಲಿ ಹಾಗೂ ಅದರ ನೇಬರ್ ಕಂಟ್ರೀಸಲ್ಲಾಗಿರ್ಬೋದು. ವೆಬ್ ಸಿರೀಸ್ ನೋಡುವಂಥದ್ದು, ಯಾವುದೇ ಮೂವಿ ನೋಡುವಂಥದ್ದು, ಇಂಟರ್ನೆಟ್ ಯೂಸ್ ಮಾಡುವಂಥದ್ದು ಇದೆಲ್ಲ ನಮ್ಮಲ್ಲಿ ಕಾಮನ್ನು. ಆದರೆ ಅಲ್ಲಿ ನಾರ್ತ್ ಕೊರಿಯಾದಲ್ಲಿ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ. ಸೌತ್ ಕೊರಿಯಾಗೂ ನಾರ್ತ್ ಕೊರಿಯಾಗೂ ಮೊದಲೇ ಆಗಲ್ಲ. ಈ ಇಬ್ಬರು ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಸೌತ್ ಕೊರಿಯನ್ ಡ್ರಾಮಾ ಸಿರೀಸ್ನ ನೋಡಿದ್ದಾರೆ. ಅಲ್ಲಿ ಬ್ಯಾನ್ ಆಗಿದೆ, ಅದು ನೋಡೋಂಗಿಲ್ಲ. ಇವರು ನೋಡಿರೋದಲ್ಲದೆ ಪೆನ್ ಡ್ರೈವಲ್ಲಿ ಆ ಡ್ರಾಮಾ ಸಿರೀಸ್ನ ಹಾಕ್ಕೊಂಡ್ಬಿಟ್ಟು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿದ್ದಾರೆ. ಅಲ್ಲಿ ಕಾನೂನು ಪ್ರಕಾರ ನೋಡಿದರೆ 5 ವರ್ಷ ಜೈಲು, ಬರೀ ಅವರಿಗಲ್ಲ ಅವ್ರ ಪೇರೆಂಟ್ಸ್ಗೂ ಕೂಡ. ಇವ್ರು ನೋಡಿರೋದಲ್ಲದೆ ಪೆನ್ ಡ್ರೈವಲ್ಲಿ ಶೇರ್ ಮಾಡಿದ್ದಾರೆ ಕೂಡ. ಆದ್ದರಿಂದ ಇವ್ರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿರುವಂಥದ್ದು. ಅದು ಪಬ್ಲಿಕ್ಕಲ್ಲಿ ನಾರ್ತ್ ಕೊರಿಯನ್ ಏರ್ ಬೇಸಲ್ಲಿ ಜನನ್ನೆಲ್ಲ ಸೇರಿಸ್ಬಿಟ್ಟು, ಅದೊಂದು ಚೀನಾ ಮತ್ತು ನಾರ್ತ್ ಕೊರಿಯಾ ಬಾರ್ಡ್ರ್ ಸಿಟಿಯಲ್ಲಿ ಜನ ಸೇರಿಸ್ಬಿಟ್ಟು ಪಬ್ಲಿಕ್ಕಲ್ಲಿ 3 ಜನನ ಸಾಯಿಸಿರುವಂಥದ್ದು. ಇಲ್ಲಿನ ರೂಲರ್, ಪಾಲಿಟಿಷಿಯನ್ ರೂಲರ್ ಕಿಮ್ ಜಾಂಗ್ ಉನ್ ಅವರು ತುಂಬ ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ಮಾಡಿರುವಂಥದ್ದು. ಸುಮಾರು ಒಂದು 2011 ಇವರೇ ಅಲ್ಲಿ ರೂಲರ್ ಆಗಿರುವಂಥದ್ದು. ಇಲ್ಲಿ ನಾರ್ತ್ ಕೊರಿಯಾದಲ್ಲಿ ಇರ್ತಕ್ಕಂಥ ಒಂದು 12 ಸ್ಟ್ರಿಕ್ಟ್ ರೂಲ್ಸ್ಗಳೇನು ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಇದೇ ವಿಡಿಯೋದಲ್ಲಿ. ನಾನು ಅದಕ್ಕೋಸ್ಕರ ಒಂದು ಸಪ್ರೇಟ್ ವಿಡಿಯೋ ಮಾಡೋದು ಬೇಡ ಅಂತ. ಮೊದಲನೇ ರೂಲ್ಸ್ ಏನು ಅಂತ ಹೇಳಿದರೆ, ಇಲ್ಲಿ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳೇ ಇರುತ್ತೆ, ಆದರೆ ಬೆಂಚು ಮತ್ತು ಚೇರ್, ಸ್ಟೂಡೆಂಟ್ಸ್ಗಳೇನು ಕೂತ್ಕೊಳ್ತಾರಲ್ಲ ಆ ಬೆಂಚು ಮತ್ತು ಚೇರ್ಗೋಸ್ಕರ ಒಂದು ಫೀಸ್ ಇರುತ್ತೆ, ಅದನ್ನು ಪ್ರತಿಯೊಬ್ಬರು ಪೇ ಮಾಡಲೇಬೇಕು. ಈಗ ನಮ್ಮಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಏನೆಲ್ಲ ಫ್ರೀ ಇರುತ್ತೆ ಆ ಥರ ಎಲ್ಲ, ಅವ್ರದ್ದು ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳು ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಕೂತ್ಕೊಳ್ಳುವಂಥ ಒಂದು ಬೆಂಚು ಮತ್ತು ಚೇರ್ಗೆ ಒಂದು ಫೀಸ್ ಇರುತ್ತೆ, ಅದನ್ನು ಪೇ ಮಾಡಬೇಕು. ಇದು ಒಂದು ಮೊದಲನೇ ಅವ್ರದ್ದು ರೂಲ್ಸು. ಇನ್ನೊಂದು ರೂಲ್ ಏನಂತ ಹೇಳಿದರೆ, ಸೆಕೆಂಡ್ ಒನ್ನು, ಸ್ಕೂಲ್ ಮುಗಿದ ನಂತರ ಹುಡುಗರಾದರೆ 8 ವರ್ಷ, ಹುಡುಗಿಯರಾದರೆ 5 ವರ್ಷ ಅವರು ಆರ್ಮಿಯಲ್ಲಿ ಸೇವೆ ಸಲ್ಲಿಸಲೇಬೇಕು. ಅದಾದ ನಂತರ ಅವರು ಮೇ ಜಾಬ್ ಆಗಿರ್ಬೋದು, ಹೈಯರ್ ಎಜುಕೇಷನ್ ಆಗಿರೋ ಏನಾದರೂ ಮಾಡ್ಕೊಳ್ಬೋದು. ಒಂದೆರಡು ವರ್ಷ ಅಲ್ಲ, ಹುಡುಗರಿಗೆ 8 ವರ್ಷ, ಹುಡುಗಿಯರಿಗೆ 5 ವರ್ಷಗಳ ಕಾಲ ಆರ್ಮಿಯಲ್ಲಿ ಸೇವೆ ಸಲ್ಲಿಸಬೇಕಾಗುತ್ತೆ. ಇದು ಅವರ ಒಂದು ಎರಡನೇ ರೂಲು. ಮೂರನೇದೇನಂತೇಳಿದರೆ, ಇಲ್ಲಿ ನಮ್ಮಲ್ಲಿ ಇಂಡಿಯಾದಲ್ಲಿ ಅಥವಾ ನೇಬರ್ ಕಂಟ್ರೀಸಲ್ಲಿ ಯಾವುದೇ ಆ್ಯಪ್ ನಾವು ಡೌನ್ಲೋಡ್ ಮಾಡ್ತೀವಿ, ನಾರ್ಮಲಾಗಿ ಪ್ಲೇ ಸ್ಟೋರಿಗೆ ಹೋಗ್ತೀವಿ ಡೌನ್ಲೋಡ್ ಮಾಡ್ಕೊಳ್ತೀವಿ. ಆದರೆ ನಾರ್ತ್ ಕೊರಿಯಾದಲ್ಲಿ ಒಂದು ಫಿಸಿಕಲ್ ಸ್ಟೋರ್ ಇರುತ್ತೆ, ಈ ಪ್ಲೇ ಸ್ಟೋರ್ ಥರನೇ. ಅಲ್ಲಿಗೆ ಹೋಗಬೇಕು, ಯಾವ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ತಿದ್ದೀವಿ ಅಂತ ಅದ್ರ ಬಗ್ಗೆ ಒಂದು ಫಾರ್ಮ್ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕು. ಗೌರ್ಮೆಂಟಿಂದ ಅದಕ್ಕೆ ಅಪ್ರೂವಲ್ ಬಂದರೆ ಮಾತ್ರ ಆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಏನು ಸೈಕ್ ರೂಲ್ಸ್ ಅಲ್ವಾ. ಇನ್ನು ನಾಲ್ಕನೇದು ಬಂದು, ಯಾವುದೇ ರೀತಿ ಇಂಟರ್ನ್ಯಾಷನಲ್ ಕಾಲ್ಸ್ ಮಾಡೋಂಗೆ ಇಲ್ಲ, ಕಂಪ್ಲೀಟ್ಲಿ ಬ್ಯಾಂಡ್. ಇಂಟರ್ನ್ಯಾಷನಲ್ ಕಾಲ್ಸ್ ಎಲ್ಲ ಮಾಡಿದರೆ ಗೊತ್ತಾದರೆ ಏನಾಗುತ್ತೆ ಅಂತೇಳಿ, ಮರಣದಂಡನೆ ಶಿಕ್ಷೆನಲ್ಲಿ ಎಲ್ಲದಕ್ಕೂ ಹೆಚ್ಚಾಗಿ. ಐದನೇದು ಏನಂತೇಳಿದರೆ, ಹುಡುಗರು ಮೇಕಪ್ ಮಾಡ್ಕೊಳಂಗಿಲ್ಲ ರೀ, ಮೇಕಪ್ ಮಾಡ್ಕೊಂಡ್ರೂ ಮರಣದಂಡನೆ, ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ನೀವು ಕೇಳ್ಬೋದು, ಹುಡುಗರು ಏನಕ್ಕೆ ಮೇಕಪ್ ಮಾಡ್ಕೊಳ್ತಾರೆ, ಹುಡುಗಿಯರು ಮಾಡ್ಕೊಳ್ಬೋದು ಅಂತ. ಕಾಮನ್ ಆಗಿ ಈ ಸಿಂಗಾಪುರ್, ಕೊರಿಯಾ ಹಾಗೂ ಈ ಚೀನಾ ಇಲ್ಲೆಲ್ಲ ಹುಡುಗರು ಮೇಕಪ್ ಮಾಡ್ಕೊಳ್ತಾರಂತೆ ಕಾಮನ್ನಾಗಿ. ಈ ಸಿಂಗಾಪುರಲ್ಲೆಲ್ಲ ಒಂದು ಒಬ್ಬರು ಯೂಟ್ಯೂಬರ್ ಹೇಳಿದರು, ಅವರು ಒಂದು ಯಾವುದೋ ಕಾನ್ಫರೆನ್ಸ್ಗೆ ಹೋದಾಗ ಹುಡುಗಿಯರ ಥರನೇ ಹುಡುಗರು ಗಂಟೆಗಟ್ಟಲೆ ಮೇಕಪ್ ಮಾಡ್ಕೊಳ್ತಿದ್ರಂತೆ, ಅದಕ್ಕೆಲ್ಲ ಮೇಕಪ್ ಆರ್ಟಿಸ್ಟ್ ಅವರೆಲ್ಲ ಬಂದಿರ್ತಿದ್ರಂತೆ. ಈ ರೀತಿ ಕೆಲವು ಕಡೆ ಇದೆ ಹುಡುಗರು ಮೇಕಪ್ ಮಾಡ್ಕೊಳ್ಳೋಂಥದ್ದು. ಆದರೆ ನಾರ್ತ್ ಕೊರಿಯಾದಲ್ಲಿ ಅದನ್ನು ನೆನೆಸ್ಕೊಳ್ಳೋಂಗೆ ಇಲ್ಲ ಬಿಡಿ, ಮೇಕಪ್ ಮಾಡ್ಕೊಂಬಿಟ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ನೆಕ್ಸ್ಟು 6ನೇ ರೂಲ್ ಏನಂತ ಹೇಳಿದರೆ, ಈ ಕಿಮ್ ಜಾಂಗ್ ಉನ್ ಅವರ ಒಬ್ಬರು ಲೀಡರ್ ಏನಿದ್ದಾರೆ, ಅವ್ರನ್ನ ದೇವ್ರ ಥರ ಪೂಜೆ ಮಾಡೋವಂಥದ್ದು. ಈ ಸ್ಕೂಲಲ್ಲಿ ಇಲ್ಲೆಲ್ಲ ನಾವೆಲ್ಲ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಚಂದ್ರ ಈ ಥರ ಭಗತ್ ಸಿಂಗ್ ಫೋಟೋಸಲ್ಲಿ ಇಟ್ಟಿರ್ತಾರೆ, ಅವ್ರನ್ನ ದೇವ್ರ ಥರ ನೋಡ್ತೀವಿ ನಾವು. ಅದೇ ರೀತಿ ಯಾವುದೇ ದೇವ್ರುಗಳ ಫೋಟೋ ಇಟ್ಟಿರ್ತೀವಿ ಅಲ್ಲಿ, ಆ ಥರ ಅಲ್ಲ. ಅವರ ಲೀಡರ್ ಫೋಟೋ ಇಟ್ಟು ಬೆಳಗ್ಗೆ ಸ್ಕೂಲ್ಗೆ ಎಂಟ್ರಿ ಆಗಬೇಕಾದ್ರೆ ಮಕ್ಕಳೆಲ್ಲ ಅವ್ರಿಗೆ ಕೈ ಮುಗಿದು ಎಂಟ್ರಿ ಆಗುವಂಥದ್ದು. ಇನ್ನು 7ನೇ ರೂಲ್ ಅಂತೇಳಿದರೆ, ಫಾರ್ನಲ್ಲಿ ಕಂಪ್ಲೀಟ್ಲಿ ಬ್ಯಾನ್ ಆಗಿದೆ, ಇಂಡಿಯಾದಲ್ಲೂ ಬ್ಯಾನ್ ಆಗಿದೆ, ಆದರೂ ಕೆಲವರೆಲ್ಲ ನೋಡ್ತಾರೆ, ಆದರೂ ಗೌರ್ಮೆಂಟಿಂದ ಏನಂತ ಸ್ಟ್ರಿಕ್ಟಾಗಿ ಇರೋದಿಲ್ಲ, ಬಟ್ ಅಲ್ಲಿ ನೋಡಿದರೆ ಮರಣದಂಡನೆ. ಇನ್ನು 8ನೇ ರೂಲ್ ಅಂತೇಳಿದರೆ, ಸ್ಕೂಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಡೇಟಿಂಗ್ ಮಾಡೋ ಥರ ಇಲ್ಲ, ಡೇಟಿಂಗ್ ಬ್ಯಾನ್. ಡೇಟಿಂಗ್ ಮಾಡಿದರೆ ಮರಣದಂಡನೆ. ಇನ್ನು 9ನೇ ರೂಲ್ ಏನಂತ ಹೇಳಿದರೆ, ನೀವೀಗ ಸ್ಕೂಲ್ ಮುಗಿಸಿ
ಹುಡುಗರಾದರೆ ಒಂದು 8 ವರ್ಷ ಆರ್ಮಿಲಿ ಸೇವೆ ಸಲ್ಲಿಸಿ ಯಾವುದಾದ್ರು ಜಾಬ್ ಹುಡುಕೊಂಡು ಮದುವೆ ಆಗಿ ನಿಮ್ಮ ಹೆಂಡತಿನ ನೀವು ಪಬ್ಲಿಕ್ಕಲ್ಲಿ ಕೈ ಹಿಡ್ಕೊಂಡು ಹೋದರೆ ಅದು ಅಲ್ಲಿ ತಪ್ಪು ಕಾನೂನು ಪ್ರಕಾರ, ಪಿ ಡಿ ಎ ಪ್ರಕಾರ, ಅವರ ಒಂದು ರೂಲ್ಸ್ ಪ್ರಕಾರ. ಇನ್ನು 10ನೇ ರೂಲ್ ಏನಂತ ಹೇಳಿದರೆ, ನಾರ್ತ್ ಕೊರಿಯಾದಲ್ಲಿ 100 ಜನರಲ್ಲಿ ಒಬ್ಬರ ಹತ್ರ ಮಾತ್ರ ಕಾರ್ ಇರುತ್ತೆ. ನಿಮ್ಮ ದುಡ್ಡಲ್ಲಿ ನೀವು ಕಾರ್ ತೊಗೋಬೇಕು ಅಂತಂದ್ರೂ ಗೌರ್ಮೆಂಟ್ಗೆ ಅಪ್ಲಿಕೇಶನ್ ಹಾಕಬೇಕು, ಗೌರ್ಮೆಂಟಿಂದ ಅಪ್ರೂವಲ್ ಬರಬೇಕು, ಆನಂತರ ನೀವು ತೊಗೊಳ್ಬೋದು. ಅಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಬಾರ್ದು ಅಂತ ಹೇಳಿಬಿಟ್ಟು ಅವ್ರದ್ದೇ ಆದಂಥ ಕೆಲವು ರೂಲ್ಸ್ಗಳಿವೆ ನಾರ್ತ್ ಕೊರಿಯಾದಲ್ಲಿ. ಇನ್ನು 11ನೇ ರೂಲ್ ಏನಂತ ಹೇಳಿದರೆ, ಅವ್ರದ್ದು ಕ್ಯಾಪಿಟಲ್ ಸಿಟಿ ಪ್ಯೋಂಗ್ಯಾಂಗ್ ಅಂತ ಕ್ಯಾಪಿಟಲ್ ಸಿಟಿ ಇದೆ, ಅಲ್ಲಿಗೆ ಅದೇ ಕಂಟ್ರಿಯವರು ನಾರ್ತ್ ಕೊರಿಯಾವ್ರು ವಿಸಿಟ್ ಮಾಡ್ಬೇಕಂತ ಹೇಳಿದ್ರು ಪಾಸ್ಪೋರ್ಟ್ ಇರಬೇಕು, ಅದಾದ ನಂತರ ಅಪ್ಲಿಕೇಶನ್ ಹಾಕಬೇಕು, ಗೌರ್ಮೆಂಟ್ ಅಪ್ರೂವಲ್ ಕೊಡಬೇಕು. ಗೌರ್ಮೆಂಟ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡುತ್ತೆ ಅವ್ರ ಸ್ಟೇಟಸ್ ಏನು, ಅವ್ರು ವಿಸಿಟ್ ಮಾಡ್ಬೋದಾ ಅಂತೇಳಿ. ಗೌರ್ಮೆಂಟ್ ಅಪ್ರೂವಲ್ ಕೊಟ್ಟರೆ ಮಾತ್ರ ಅವರ ಕ್ಯಾಪಿಟಲ್ ಸಿಟಿಗೆ ಅವರು ವಿಸಿಟ್ ಮಾಡ್ಬೋದಂತೆ. ಆದಮೇಲೆ ಇನ್ನು 12ನೇ ರೂಲ್ಸ್ ಏನಂತ ಹೇಳಿದರೆ, ಪ್ರತಿ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ನಡೆಯುತ್ತೆ, ಆದರೂ ಒಬ್ಬರೇ ನಿಂತ್ಕೊಳ್ತಾರೆ, ಅವ್ರ ರೂಲರ್ ಕಿಮ್ ಜಾಂಗ್ ಏನಿದ್ದಾರೆ ಅವರೇ ನಿಂತ್ಕೊಳ್ತಾರೆ, ಎಲ್ಲರೂ ಅವರಿಗೆ ವೋಟ್ ಮಾಡಬೇಕು, ಇಷ್ಟ ಇದ್ರೂ ಇಷ್ಟ ಇಲ್ಲದೇ ಇದ್ರು. ಇನ್ನು ಬೇರೆ ಕಡೆಯೆಲ್ಲ ಇಲ್ಲೆಲ್ಲ MLAಗಳೇನಿರ್ತಾರಲ್ಲ, ಆ ಕ್ಯಾಂಡಿಡೇಟ್ನು ಅಲ್ಲಿ ರೂಲರೇ ಸೆಲೆಕ್ಟ್ ಮಾಡ್ತಾರೆ, ಅವರೇ ಸೆಲೆಕ್ಟ್ ಮಾಡಿ ಒಂದು ಕ್ಯಾಂಡಿಡೇಟ್ ಅಂತ ಹಾಕ್ತಾರೆ. ಆ ಸೆಲೆಕ್ಟ್ ಮಾಡಿರೋ ಕ್ಯಾಂಡಿಡೇಟು SR ಚಾನ್ಸ್ ಕೊಡ್ತಾರೆ ಜನಗಳಿಗೆ, ಅವ್ರು ಬೇಕಾ ಬೇಡವಾ ಅಂತ. ಇನ್ನೇನು ಮಾಡೋದು, ವಿಧಿ ಇಲ್ಲದೆ ಜನಗಳೇ ಅಂತಲೇ ಹೇಳ್ತಾರೆ ಜಾಸ್ತಿ ಜನ, ಯಾಕಂದರೆ ನಮ್ಮ ಲೀಡರು ಸೆಲೆಕ್ಟ್ ಮಾಡಿರೋ, ನಮ್ಮ ದೇವರು ಸೆಲೆಕ್ಟ್ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟ್ ಅಂತೇಳಿ ಅವರು MLA ಥರ. ಈ ರೀತಿ ರೂಲ್ಸ್ಗಳಿರುವಂಥದ್ದು. ಇನ್ನೊಂದೇನಂತ ಹೇಳಿದರೆ, ಅಲ್ಲಿ ತಪ್ಪು ಮಾಡಿರುವಂಥವರಿಗೆ ಶಿಕ್ಷೆ ವಿಧಿಸೋದಲ್ಲದೆ ಅವರ ಪೇರೆಂಟ್ಸ್ಗೆ ಮಕ್ಕಳನ್ನು ಚೆನ್ನಾಗಿ ಬೆಳೆಸಿಲ್ಲ ಅಂತ ಅಂದ್ಬಿಟ್ಟು ಅವರಿಗೆ 5 ವರ್ಷ ಜೈಲಿರುತ್ತೆ ಅವರ ಅಪ್ಪ ಅಮ್ಮಗೆ. ಫಾರ್ ಎಕ್ಸಾಂಪಲ್, ಈಗ ಲಾಸ್ಟ್ ಟೈಮ್ ಅದು ಇನ್ಸಿಡೆಂಟ್ ಬಗ್ಗೆ ನಾವು ಮಾತಾಡಿದ್ವಲ್ಲ, ಇಬ್ಬರು ಸ್ಟೂಡೆಂಟ್ಸ್ ಹೈಸ್ಕೂಲ್ ಸ್ಟೂಡೆಂಟ್ಸ್ನ ಪಬ್ಲಿಕ್ಕಲ್ಲಿ ಶೂಟ್ ಮಾಡಿ ಸಾಯಿಸಿರುವಂಥದ್ದು, ಅವ್ರನ್ನ ಸಾಯಿಸಿರೋದಲ್ಲದೆ ಅವರ ತಂದೆ ತಾಯಿಂದರಿಗೂ ಕೂಡ 5-5 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಈ ರೀತಿ ಒಂದು ಸೈಕ್ ರೂಲ್ಸ್ಗಳಿರತಕ್ಕಂಥದ್ದು. ಇವರೇನು ನಮ್ಮ ಇಂಡಿಯಾಗೆ ಕಂಪೇರ್ ಮಾಡಿದರೆ ನಮ್ಮಲ್ಲಿ ಎಷ್ಟೆಲ್ಲ ಸ್ವಾತಂತ್ರ್ಯ ಇದೆ, ಎಷ್ಟೆಲ್ಲ ಚೆನ್ನಾಗಿದೆ, ಆದರೆ ಆ ಕಂಟ್ರಿ ಜನಗಳಿಗೆ ನರಕ ತೋರಿಸ್ತಾ ಇರುವಂಥದ್ದು. ಇದೇ ರೀತಿ ಈ 12 ರೂಲ್ಸ್ಗಳ ಬಗ್ಗೆ ನಾವೀಗ ಮಾತಾಡಿದ್ವಲ್ಲ, ಈ 12ರಲ್ಲಿ ಯಾವುದಾದ್ರು ಒಂದು ರೂಲ್ಸು ನಮ್ಮ ಭಾರತಕ್ಕೆ ಬಂದರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು, ತುಂಬ ಕಷ್ಟ ಆಗ್ಬೋದು, ಯಾವ ರೂಲ್ ಬಂದರೆ ತುಂಬ ಕಷ್ಟ ಆಗ್ಬೋದು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.